ಲಸಿಕೆ ಬಿಟ್ಟು ಬಿಡದೆ ಕಾಡುತ್ತಿದೆ ಒಮಿಕ್ರಾನ್ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಈಗ ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ಸೋಂಕಿತ ವ್ಯಕ್ತಿಗಿಂತ 5 ಮಂದಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು ಈ 5 ಜನರ ಜೊತೆ ಮತ್ತಿಬ್ಬರಿಗೂ ಕೂಡ ಸೋಂಕು ತಗುಲಿತ್ತು ಒಟ್ಟು 7 ಜನರಿಗೆ ಕೊರೋನಾ ಸೋಂಕು ತಗುಲಿತ್ತು ಈ 7 ಜನರ ಪೈಕಿ ಇಬ್ಬರಲ್ಲಿ ಒಮಿಕ್ರಾನ್ ಲಕ್ಷಣಗಳು ಕೂಡ ಗೋಚರವಾಗಿದೆ ಆ ಇಬ್ಬರ ಜಿನೋಮಿಕ್ ಸೀಕ್ವೆನ್ಸ್ ವರದಿಗಾಗಿ ಆರೋಗ್ಯ ಇಲಾಖೆ ಕಾದು ಕುಳಿತಿದೆ ಸೋ ಈಗ ಆ ಇಬ್ಬರ ವರದಿ ಏನು ಬರುತ್ತೆ ಅನ್ನುವಂತದ್ದು ಸಾಕಷ್ಟು ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ಅವರಿಗೆ ಜಿನೋಮಿಕ್ ಸೀಕ್ವೆನ್ಸ್ ವರದಿಯಲ್ಲಿ ಒಮಿಕ್ರಾನ್ ಅಲ್ಲ ಅನ್ನುವಂತದ್ದು ಏನಾದರೂ ಖಾತ್ರಿ ಆದರೆ ನಿಜಕ್ಕೂ ಒಂದು ಸಣ್ಣ ಮಟ್ಟಿಗಿನ ರಿಲೀಫ್ ಸಿಗುತ್ತೆ ಯಾಕಂದ್ರೆ ಇಲ್ಲಿ ಒಮಿಕ್ರಾನ್ ಸೋಂಕಿತ ವೈದ್ಯನಿಂದ ಆತನ ಸಂಪರ್ಕದಲ್ಲಿದ್ದವರಿಗೆ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು ಸೋ ಹಾಗಾಗಿ ಅವರಿಗೆ ಒಮಿಕ್ರಾನ್ ವೈರಸ್ ಅವರಲ್ಲಿ ಕಂಡುಬರುತ್ತಾ ಅಥವಾ ಕೋವಿಡ್ ಇರುತ್ತಾ ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳಿಗೆ ಬಹುಶಃ ಈ ರಿಪೋರ್ಟ್ನಿಂದ ಉತ್ತರ ಸಿಗಬಹುದು ರಾಜ್ಯಕ್ಕೆ ಬಿಟ್ಟು ಬಿಡದೆ ಒಮಿಕ್ರಾನ್ ಆತಂಕ ಕಾಡ್ತಾ ಇದೆ ದಿನೇ ದಿನೇ ದೇಶದಲ್ಲಿ ಒಮಿಕ್ರಾನ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲೂ ಏನು ಇದು ಆತಂಕ ರಾಜ್ಯ ಏನು ಹೊರತಾಗಿಲ್ಲ ಈ ಆತಂಕದಿಂದ ಸೊ ಹಾಗಾಗಿ ಈ ಆತಂಕಕ್ಕೆಲ್ಲ ಒಂದು ಕೊನೆಯಾಗಬೇಕು ಅಂತಂದರೆ ಆ ಇಬ್ಬರ ವರದಿ ಬರಬೇಕಾಗತ್ತೆ ಎಸ್ ಒಮಿಕ್ರಾನ್ ಆತಂಕ ರಾಜ್ಯದಲ್ಲೂ ಹೆಚ್ಚಾಗ್ತಿದೆ ದೇಶದಲ್ಲೂ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ವಿದೇಶದಿಂದ ಜನ ಬರ್ತಲೇ ಇದ್ದಾರೆ ಸೊ ಅವರಲ್ಲೂ ಕೂಡ ಸಾಕಷ್ಟು ಜನರಿಗೆ ಕೋವಿಡ್ ಪಾಸಿಟಿವ್ ಕೂಡ ಬರ್ತಾ ಇದೆ ಅವರ ಯಾರಿಗೆ ವಿದೇಶದಿಂದ ಬರುವಂಥವರಿಗೆ ಯಾರಿಗೆ ಕೋವಿಡ್ ಪಾಸಿಟಿವ್ ಬರುತ್ತೋ ಅವರ ಒಂದು ಸ್ಯಾಂಪಲ್ಸನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳುಹಿಸಲಾಗುತ್ತೆ ಅಲ್ಲಿ ಅವರಿಗಿರುವಂಥದ್ದು ರೂಪಾಂತರಿ ತಳಿಯ ಅಥವಾ ಕೋವಿಡ್ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಈಗಾಗಲೇ ನಾವು ನೋಡಬಹುದು ಅಮೆರಿಕಾದಿಂದ ಬಂದಂಥವರಲ್ಲೂ ಕೂಡ ಒಮಿಕ್ರಾನ್ ಕಾಣಿಸ್ಕೊಳ್ತಿದೆ ಒಮಿಕ್ರಾನ್ ಹರಡುವಿಕೆ ವೇಗವಾಗಿರುವುದರಿಂದ ಇದು ಆತಂಕವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ ಇಂದು ಸಂಜೆಯೊಳಗೆ ವರದಿ ಬರುವ ಸಾಧ್ಯತೆ ಇದೆ ಲಕ್ಷಣ ಇರುವವರಲ್ಲಿ ಒಮಿಕ್ರಾನ್ ಪತ್ತೆಯಾದರೆ ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಸದ್ಯ ಸೋಂಕು ತಗುಲಿದ್ದ ವೈದ್ಯರು ಗುಣಮುಖರಾಗಿದ್ದಾರೆ ಅವರಲ್ಲಿ ಏನು ಮೈಲ್ಡ್ ಸಿಂಪ್ಟಮ್ಸ್ ಇತ್ತು ಅವರು ಕಂಪ್ಲೀಟ್ ಆಗಿ ಚೇತರಿಸಿಕೊಂಡಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಬಟ್ ಆದರೂ ಕೂಡ ಮತ್ತೆ ಅವರ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸಿದಾಗ ಅದು ಪಾಸಿಟಿವ್ ಬಂದಿದೆ ಬಟ್ ವೈದ್ಯರು ಆರಾಮಾಗಿದ್ದಾರೆ ಅವರಿಗೆ ಯಾವುದೇ ಸಿಂಪ್ಟಮ್ಸ್ಗಳು ಕೂಡ ಈಗಿಲ್ಲ ಬಟ್ ಏನು ಡಿಸಿಷನ್ ಯಾಕಂದರೆ ಒಂದು ಕೋವಿಡ್ ಅಥವಾ ಡೆಲ್ಟಾ ಆಗಿರ್ಬೋದು ಡೆಲ್ಟಾ ಪ್ಲಸ್ 7 ದಿನಗಳಾದ ನಂತರ 10 ದಿನಗಳಾದ ನಂತರ ಅಥವಾ 14 ದಿನಗಳಾದ ನಂತರ ಅದು ಮತ್ತೊಬ್ಬರಿಗೆ ಹರಡೋದಿಲ್ಲ ವೈರಸ್ಗಳಿರುತ್ತೆ ಅದು ವೈರಸ್ಗಳ ಪಾರ್ಟಿಕಲ್ಸ್ ಇರುತ್ತೆ ಅಂದರೆ ಡೆಡ್ ಪಾರ್ಟಿಕಲ್ಸ್ ಇರುತ್ತೆ ಅದು ಪಾಸಿಟಿವೇ ಬರುತ್ತೆ ಬಟ್ ಅದು ಮತ್ತೊಬ್ಬರಿಗೆ ಹರಡೋದಿಲ್ಲ ಅವರು ಓಡಾಡ್ಕೊಂಡಿರಬಹುದು ಅನ್ನುವಂಥದ್ದನ್ನು ವೈದ್ಯರು ಹೇಳಿದರು ಆದರೆ ಇಲ್ಲಿ ಒಮಿಕ್ರಾನ್ ಕೇಸಲ್ಲಿ ಅದು ಹೇಗಾಗುತ್ತೆ ಅನ್ನುವಂಥದ್ದನ್ನು ಇನ್ನೂ ಕೂಡ ತಜ್ಞರು ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಈಗ ವೈದ್ಯರನ್ನು ಡಿಸ್ಚಾರ್ಜ್ ಮಾಡಿ ಮತ್ತೆ ಏನಾದರೂ ಅವರನ್ನು ಒಂದಷ್ಟು ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಮಾಡಿಸ್ತಾರಾ ಸೊ ಅದು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ